ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಡಿ ಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಪ್ರಭು ಏಜಿ ಮೂಡಬಿದಿರೆಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನವು ವಿದ್ಯಾಗಿರಿಯ ನುಡಿಸಿರಿ ವೇದಿಕೆಯಲ್ಲಿ ವಾರ್ಷಿಕ ಉಚಿತ ಕೊಡುಗೆಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಐವತ್ತು ಲಕ್ಷ ಮತ್ತು ಸಮಾಜಮುಖಿ ಚಟುವಟಿಕೆಗಳಿಗೆ ಮೂವತ್ತ್ಮೂರು ಪಾಯಿಂಟ್ ಎಂಟು ಐದು ಕೋಟಿಯನ್ನು ಘೋಷಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಪದವಿ ಪೂರ್ವ ಶಿಕ್ಷಣದಲ್ಲಿ ನಿಮ್ಗೆ ಗೊತ್ತಿದೆ ಸಾವಿರದ ಆರುನೂರ ತೊಂಬತ್ತೈದು ಜನ ಬೇರೆ ಬೇರೆ ರೀತಿಯ ಅದು ಜೀರೋ ಫೀಸ್ ಇರ್ಬೋದು ಎಡಾಪ್ಷನ್ ಇರ್ಬೋದು ಒಂದಲ್ಲ ಒಂದು ಸಹಕಾರವನ್ನು ಪಡೆದವರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂಬೈನೂರ ನಲವತ್ತೆಂಟು ಜನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇನ್ನೂರ ಅರವತ್ತ್ನಾಲ್ಕು ಜನ ವಿ ಟಿಯುನಲ್ಲಿ ನಾನ್ನೂರ ಇಪ್ಪತ್ತೊಂದು ಜನ ಒಟ್ಟು ನಾಲ್ಕು ಸಾವಿರದ ಐನೂರ ನಲವತ್ತ್ಮೂರು ಜನ ಇದು ಟೋಟಲ್ ನಮ್ಮ ಕಾಲೇಜಿನ ಇದರಲ್ಲಿ ಒಂದು ಎಡಾಪ್ಷನ್ ಎಲ್ಲ ಎಡಾಪ್ಷನ್ ಅಂತ ಸೇರಿಕೊಂಡೇ ಬಹಳ ದೊಡ್ಡ ಮೊತ್ತಗಳು ಇವತ್ತು ಆಗೋದು ಇದರಲ್ಲಿ ಹದಿಮೂರು ಕೋಟಿ ಎಪ್ಪತ್ತಾರು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಆಗ್ತದೆ ವರ್ಷದಲ್ಲಿ ಇದಲ್ಲದೆ ಹಾಸ್ಟೆಲ್ನಲ್ಲಿರುವಂಥ ಅದು ರೆಂಟು ಇಲ್ಲದೆ ಇರುವಂಥ ಮಕ್ಕಳು ಸಾವಿರದ ಒಂಬೈನೂರ ಹದಿಮೂರು ಮಕ್ಕಳು ಇವತ್ತಿದ್ದಾರೆ ಟೋಟಲ್ ರೆಂಟ್ ಎಡಾಪ್ಷನ್ ಐದು ಕೋಟಿ ಐದು ಕೋಟಿ ಎಪ್ಪತ್ತ ಮೂರು ಲಕ್ಷದ ತೊಂಬತ್ತು ಸಾವಿರ ಆಗ್ತದೆ ಇದೆಲ್ಲ ಸೇರಿಕೊಂಡು ಮೆಸ್ ಎಡಾಪ್ಷನ್ ಭಾಳಷ್ಟು ಮಕ್ಕಳು ನಿಮಗೆ ಕೆಲವು ಸಲ ಗೊತ್ತಾಗೋದಿಲ್ಲ ನೀವು ಊಟ ಮಾಡುವಂಥ ದುಡ್ಡನ್ನು ಇದು ಸಂಸ್ಥೆ ಅದನ್ನು ಭರಿಸ್ತಾ ಇದೆ ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ ಇವತ್ತು ಅದರ ಮೊತ್ತ ಎಷ್ಟು ಅಂತ ನೀವು ನೋಡಬೇಕು ಒಂದು ತಿಂಗಳಿಗೆ ಐವತ್ತು ಲಕ್ಷದಷ್ಟು ರೂಪಾಯಿ ನೀವು ಕೆಲವು ಮಕ್ಕಳಿಗೆ ಇವತ್ತು ಕೊಡುವಂಥ ಸಾವಿರದ ನಾನ್ನೂರ ಇಪ್ಪತ್ತೊಂದು ಮಕ್ಕಳಿಗೆ ಉಚಿತವಾದಂಥ ಇಲ್ಲಿ ಒಂದು ಫುಡ್ಡನ್ನು ಕೊಡುವಂಥ ವ್ಯವಸ್ಥೆ ಇದಕ್ಕೆ ಒಂದು ತಿಂಗಳಿಗೆ ಐವತ್ತು ಸಾ ಲಕ್ಷದಾಗೆ ಒಂದು ಆರು ಕೋಟಿ ರೂಪಾಯಿ ಆಗ್ತದೆ ಎಂಬುದನ್ನು ನಿಮ್ಮಂಥ ಮಕ್ಕಳಿಗಿದು ಗೊತ್ತಿರಬೇಕು ಇವತ್ತು ಇದರ ಜೊತೆ ಒಂದು ಸ್ಪೋರ್ಟ್ಸಿನ ಪ್ರಮೋಷನ್ಗೆ ಇವತ್ತು ಸ್ಪೋರ್ಟ್ಸ್ನಲ್ಲಿ ಎಂಟುನೂರು ಮಕ್ಕಳು ಇವತ್ತು ಇದ್ದಾರೆ ಎಂಟುನೂರು ಮಕ್ಕಳು ಇದ್ದಾರೆ ಇದರಲ್ಲಿ ಸ್ಪೋರ್ಟ್ಸ್ಗಾಗಿಯೇ ನಾವು ನೇರವಾಗಿ ಒಂದು ಎಂಟು ಕೋಟಿ ರೂಪಾಯಿ ಒಂದು ಸ್ಪೋರ್ಟ್ಸ್ಗಾಗಿ ಇಡೀ ವರ್ಷದಲ್ಲಿ ನಾವು ಇಡುವಂಥದ್ದು ಅದು ಬೇರೆ ಬೇರೆ ರೀತಿಯಲ್ಲಿ ಆಗಿರಬಹುದು ಅವರ ಸ್ಪೋರ್ಟ್ಸ್ ಪ್ರಮೋಷನ್ಗೆ ಸ್ಪೋರ್ಟ್ಸ್ ಮೀಟಿಗೆ ಮತ್ತು ಬೇರೆ ಬೇರೆ ಇದಕ್ಕಂತ ಕೋಟಿಗೂ ಮೇಲೆ ರೂಪಾಯಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿ ಆಳ್ವಾ ಶಿಕ್ಷಣ ಸಂಸ್ಥೆಯು ಸರ್ಕಾರವನ್ನು ಮೀರಿಸುವಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಈ ದಿನ ಈ ಒಂದು ವಿದ್ಯಾಸಂಸ್ಥೆಗೆ ಅನೇಕ ಬಾರಿ ಬಂದಿದ್ದೇವೆ ಈಗಲೂ ಕೂಡ ಬಂದು ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಸಮುದಾಯ ಇಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಯ ವಿರುದ್ಧವನ್ನು ಕಂಡು ನಮಗೆ ಅತ್ಯಂತ ಆನಂದವಾಗಿದೆ ಇದು ವಿದ್ಯೆಯ ಕಾಶಿಯಲ್ಲ ವಿದ್ಯೆಯ ಗಂಗೋತ್ರಿ ಗಂಗೋತ್ರಿಯಲ್ಲಿ ಗಂಗಾ ನದಿ ಹರಿದು ಎಲ್ಲ ಕಡೆ ವ್ಯಾಪಿಸಿದಂತೆ ಇಲ್ಲಿಂದ ವಿದ್ಯಾಗಂಗೆ ಹರಿದಿದೆ ನಾನು ಅನೇಕ ಕಡೆಗಳಲ್ಲಿ ತಿರುಗಾಡಿದಾಗ ಅನೇಕ ಕಡೆ ವಿದ್ಯಾರ್ಥಿಗಳು ಎಲ್ಲಿ ಕಲಿತಾರೆ ನಮ್ಮ ಮಗ ಮುಡಿಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ಕಲಿತಾ ಇದೆ ಎಲ್ಲ ಕಡೆ ಆ ರೀತಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟು ನಮ್ಮ ದೇಶದಲ್ಲಿ ಆ ವಿದ್ಯೆ ಹರಿಯುವಂತೆ ಮಾಡಿದ ಭಗೀರಥ ನಮ್ಮ ಮೋಹನ ಆಳ್ವರು ಭಗೀರಥ ಗಂಗೆಯನ್ನು ಎಲ್ಲ ಕಡೆ ಹರಿಸಿದ ಜ್ಞಾನ ಗಂಗೆಯನ್ನು ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹರಿಸಿದ ಭಗೀರಥ ನಮ್ಮ ಮೋಹನ ಆಳ್ವರು ಅಂತ ನಾನು ಅವರ ಬಗ್ಗೆ ಹೇಳಿ ಬಯಸ್ತಾ ಇದ್ದೇವೆ ನಾನು ಬಾಲ್ಯದಿಂದಲೂ ನೋಡ್ತಾ ಇದ್ದೆ ಆಯುರ್ವೇದ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ ಒಳ್ಳೆಯ ಚಟುವಟಿಕೆ ಒಳ್ಳೆ ಆಕ್ಟಿವ್ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿತ್ವ ಅಂದಿನಿಂದಲೂ ಕೂಡ ಅದೇ ಕಾರ್ಯ ಅದನ್ನು ಬೆಳೆಸ್ತಲೇ ಇದ್ದಾರೆ ಕಾಲೇಜ್ ಪ್ರಾರಂಭ ಮಾಡುವಾಗ ನನಗೆ ಬೆ ಸ್ವಲ್ಪ ಭಯವಾಯಿತು ಬಹಳ ಸಾಲ ಇತ್ತು ಇದಲ್ಲೇ ನಿಭಾಯಿಸಿಕೊಂಡು ಈ ವಿದ್ಯಾಸಂಸ್ಥೆಯನ್ನು ಹೇಗೆ ಬೆಳೆಸ್ತಾರೆ ಅಂತ ನನಗೆ ಆತಂಕ ಭಯ ಉಂಟಾಗಿ ಆದರೆ ಇವತ್ತು ಸಹಸ್ರ ಸಹಸ್ರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಅನೇಕ ಸಹಸ್ರಾರು ಜನರಿಗೆ ವಿದ್ಯಾಧಾರ ಮಾಡುವಂತಹ ಅದ್ಭುತ ಕಾರ್ಯ ದೊಡ್ಡ ಪವಾಡ ಅದನ್ನು ನಮ್ಮ ಮೋಹನ ಆಳ್ವರು ನಡೆಸ್ತಾ ಇದ್ದಾರೆ ಅವರ ಈ ಒಂದು ಜೀವನ ಅವರ ಈ ಒಂದು ಕಾರ್ಯವೈಖರಿ ದೊಡ್ಡ ಒಂದು ಪವಾಡವೇ ಆಗಿದೆ ನಂತರ ಮಾತನಾಡಿದ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಆಳ್ವಾ ಶಿಕ್ಷಣ ಸಂಸ್ಥೆಗೆ ಸದಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲವಾಗಿದ್ದೇನೆ ಎಂದು ತಿಳಿಸಿದರು ಇಡೀ ಕ್ಯಾಂಪಸ್ನ ಇವಾಗ ಓಡಾಡಿ ಕೆಜಿ ಟು ಪಿಜಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ನೋಡಿದ್ದೀನಿ ಅವ್ರಿಗಿರುವ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಕ್ರೀಡೆಯ ಬಗ್ಗೆ ಇರುವ ಆಸಕ್ತಿ ಶಿಕ್ಷಣದ ಬಗ್ಗೆ ಇರುವ ಆಸಕ್ತಿ ನನಗನ್ಸುತ್ತೆ ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಅನುಕರಣೀಯ ವ್ಯಕ್ತಿ ಅಂತಂದರೆ ಮೋಹನ್ ಆಳುವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅನೇಕ ಸಂಖ್ಯೆಗಳು ನನ್ನ ಹತ್ರ ಇವತ್ತು ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ ಇದೀಗ ಈ ವರ್ಷ ನಾನು ನುಡಿಸಿರಿ ವಿರಾಸ ವಿರಾಸು ಮಾಡೋದಿಲ್ಲ ಅದರ ಬದಲಿಗೆ ನೆರೆಪೀಡಿತ ಜಾಗಕ್ಕೆ ನಾನು ಪರಿಹಾರ ನಿಧಿ ಕೊಡ್ತೀನಿ ಅಂತ ಘೋಷಿಸಿ ಒಂದು ವರ್ಷಕ್ಕೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಸುಮಾರು ಮೂವತ್ತ್ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡುವ ಸಂಸ್ಥೆ ನನಗನ್ಸುತ್ತೆ ಇಡೀ ಕರ್ನಾಟಕದಲ್ಲಿ ಯಾವುದೂ ಇಲ್ಲ ಅದನ್ನು ಕೇಳಿಸ್ಕೊಳ್ತಾ ಇರುವಾಗ ನನಗೆ ಒಂದು ಅನ್ನಿಸ್ತು ನನಗೆ ಭಾಳ ಇಷ್ಟವಾದ ಒಂದು ಉದಾಹರಣೆ ಸಮಾಜದಲ್ಲಿ ನಾಲ್ಕು ಥರ ಜನ ಇರ್ತಾರಂತೆ ಮೊದಲನೇ ರೀತಿ ಜನ ನಾವು ಶಾಲೆಯಲ್ಲಿ ಹೋಗುವಾಗ ನಮಗೆ ಕಲಿಸೋದು ನನ್ನದು ನನಗೆ ನಿನ್ನದು ನಿನಗೆ ನಿನ್ನ ಪುಸ್ತಕ ಜೋಪಾವನ್ನು ನೋಡ್ಕೋ ಇನ್ನೊಬ್ಬರು ಪುಸ್ತಕ ಕದಿಬೇಡ ನಿನ್ನ ವಸ್ತುಗಳನ್ನ ಜತನವಾಗಿ ನೋಡ್ಕೋ ಅನ್ನೋದು ನಮಗೆ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ನನ್ನದು ನನಗೆ ನಿನ್ನದು ನಿನಗೆ ಸ್ವಲ್ಪ ವಯಸ್ಸಾದ ಮೇಲೆ ಸಮಾಜದಲ್ಲಿ ಎರಡನೇ ವರ್ಗ ನೋಡ್ತೀವಿ ನನ್ನದು ನಿನಗೆ ನಿನ್ನದು ನನಗೆ ನನ್ನದು ಒಂದು ಅಂಗಡಿ ಇದೆ ನಿನ್ನತ್ರ ಇರೋ ಹಣ ತೊಗೊಂಬ ನನ್ನ ಹತ್ರ ಇರೋ ಸಾಮಗ್ರಿ ತೊಗೊಂಡು ಹೋಗು ನಾನೊಬ್ಬ ಡಾಕ್ಟ್ರು ನಿನ್ನ ಕಾಯಿಲೆ ತೊಗೊಂಬ ನಾನು ವಾಸಿ ಮಾಡ್ತೀನಿ ನಾನೊಬ್ಬ ಲಾಯರು ನಿನ್ನ ಸಮಸ್ಯೆ ತೊಗೊಂಬ ಪರಿಹಾರ ಮಾಡ್ತೀನಿ ಸಮಾಜ ನಡೀತಾ ಇರೋದು ಈ ಎರಡನೇ ವರ್ಗದ ಮೇಲೆ ನನ್ನದು ನಿನಗೆ ನಿನ್ನದು ನನಗೆ ಮೂರನೇ ಒಂದು ವರ್ಗ ಇದೆ ಭಾಳ ಅಪಾಯಕಾರಿ ವರ್ಗ ಪೇಪರಲ್ಲಿ ಮುಂಚೆ ಥರ್ಡ್ ಪೇಜಲ್ಲಿ ಬರ್ತಾ ಇತ್ತು ಈಗ ಫ್ರಂಟ್ ಪೇಜಲ್ಲೇ ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಅಂತೂ ಬರೀ ಅವ್ರದ್ದೇನೆ ಈ ಸಂದರ್ಭದಲ್ಲಿ ಪೇಜಾವರ ಶ್ರೀ ಅವರ ನೇತೃತ್ವದ ಗೋವರ್ಧನಗಿರಿ ಟ್ರಸ್ಟ್ಗೆ ಆಳ್ವಾಸ್ನಿಂದ ಒಂದು ಲಕ್ಷ ರೂಪಾಯಿಯ ಡಿಡಿಯನ್ನು ಪೇಜಾವರ ಶ್ರೀಗಳಿಗೆ ಹಸ್ತಾಂತರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಲ್ಕಿ ಮೂಡಬಿದಿರೆ ಕ್ಷೇತ್ರದ ಶಾಸಕರಾದ ಉಮಾನಾಥ್ ಕೋಟಿಯಾನ್ ರಾಜ್ಯ ಪ್ರವಾಸೋದ್ಯಮ ಸಚಿವರಾದ ಸಿಟಿ ರವಿ ಮಾಜಿ ಶಾಸಕರಾದ ಅಮರ್ನಾಥ್ ಶೆಟ್ಟಿ ಮತ್ತು ಅಭಯ ಚಂದ್ರ ಜೈನ್ ಕ್ಯಾಪ್ಟನ್ ಜ ಗಣೇಶ್ ಕಾರ್ನಿಕ್ ಉಪಸ್ಥಿತರಿದ್ದರು ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂ ಬಿ ಲೈವ್ ಟ್ವೆಂಟಿ ಫೋರ್